ಹೆಡ್ ವೆಯ್ಟ್ ಬರುತ್ತಾ? ಮೆದುಳು ಬೆಳೀತೋ ಏನೋ. ಮೆದುಳು ಬೆಳೆದ್ರೆ ತಾನೇ ಹೆಡ್ ವೆಯ್ಟ್ ಆಗೋದು. ಟ್ಯೂಮರ್ ಬಂದರೂ ಹೀಗಾಗುತ್ತೆ. ಟ್ಯೂಮರ್ ಬರಬಾರ್ದು, ಮೆದುಳು ಬೆಳೆದು ಹೆಡ್ ವೆಯ್ಟ್ ಆದರೆ ಒಳ್ಳೆಯದು. ನೋಡಿ, ಇದನ್ನು ಅರ್ಥ ಮಾಡ್ಕೊಳ್ಳಿ. Being egoistic is the silliest way to live. ಅಹಂಕಾರದೊಂದಿಗೆ ಬಾಳೋದು ಬಹಳ ಸಿಲ್ಲಿ ಬಾಳು. ಸಿಲ್ಲಿ ಅಂದರೆ ಗೊತ್ತು ತಾನೇ? ನೋಡಿ, ಯಾವಾಗ ಮನುಷ್ಯ ಈ ಅಹಂಕಾರದ ಸುಳಿಯಲ್ಲಿ ಸಿಕ್ಕಿಕೊಳ್ತಾನೋ ಆಗ ಅವನು ಮುಟ್ಟಾಳ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ, ಅವನಿಗಷ್ಟೇ ಗೊತ್ತಾಗಲ್ಲ. ನಮಗೆ ಮೆದುಳು ಬಹಳ ಬೆಳೆದು ಹೆಡ್ ವೆಯ್ಟ್ ಬಂದರೆ ನಾವು ಇದರಲ್ಲಿ ಸಿಕ್ಕಿ ಹಾಕ್ಕೊಳ್ಳೋದಿಲ್ಲ. ನಮಗೆ ಹೆಡ್ ವೆಯ್ಟ್ ಆಗಿದ್ದು ಟ್ಯೂಮರ್ ಆಗಿದ್ದರಿಂದ. ಮೆದುಳು ಕೆಲಸ ಮಾಡ್ತಿಲ್ಲ. ಮೆದುಳು ಕೆಲಸ ಮಾಡಿದರೆ ಚೆನ್ನಾಗಿ ಅರ್ಥ ಆಗುತ್ತೆ. ಏನಂದರೆ, ನಾವು ಮಾಡೋ ಕೆಲಸ ನಮಗೆ ಮುಖ್ಯವಾಗಿದ್ದರೆ, ನಮ್ಮ ಕೆಲಸಕ್ಕೆ ನಾವು ಮಹತ್ವ ಕೊಟ್ಟಿದ್ದರೆ, ನಾವು ಜನರೊಂದಿಗೆ ಎಷ್ಟು ಚೆನ್ನಾಗಿ ನಡ್ಕೊಳ್ತೀವೋ ಅಷ್ಟರ ಮಟ್ಟಿಗೆ ನಮ್ಮ ಕೆಲಸಕ್ಕೆ ದಾರಿಗಳು ತೆರೆಯುತ್ತೆ. ತೆರೆಯುತ್ತಾ ಇಲ್ವಾ? ಹೀಗಿರಬೇಕಾದ್ರೆ ನಾವು ಅಹಂಕಾರದಿಂದ ನಡ್ಕೊಂಡ್ರೆ ಎಲ್ಲ ಬಾಗಿಲು ಮುಚ್ಚಿಕೊಳ್ಳುತ್ತೆ. ಹಾಗಾದರೆ ನಮಗೆ ನಮ್ಮ ಕೆಲಸ ಮುಖ್ಯ ಅಲ್ಲ, ಮಹತ್ವದಲ್ಲ ಅಂತ ಆಯಿತು ತಾನೇ? ನಾವು ಮಾಡೋ ಕೆಲಸ ನಮಗಿಂತಲೂ ಮುಖ್ಯವಾಗಿರಬೇಕು ಯಾವಾಗಲೂ. ಆಗ ನಮಗೆ ಇಲ್ಲಿ ತಲೆ ಮೇಲೆ ಕೋಡ್ ಬರಲ್ಲ. ನಮ್ಮ ಕೆಲಸ ನಮಗೆ ಕ್ಷುಲ್ಲಕ, ನಾನೇ ತುಂಬ ಮುಖ್ಯ, ಕೆಲಸಕ್ಕೆ ಮಹತ್ವ ಇಲ್ಲ, ಅದಕ್ಕೆ ಹೀಗೆ ನಡ್ಕೊಳ್ಳೋದು. ಅದಕ್ಕೆ ಗಮನಿಸಿ ನೋಡಿ, ನೀವೇನು ಮಾಡ್ತಿದ್ದೀರಿ ಅಂತ. ನಿಮಗೆ ನಿಮ್ಮ ಕೆಲಸ ನಿಮಗಿಂತಲೂ ಮುಖ್ಯವಾಗಿದ್ದರೆ ನೀವು ವಿನಮ್ರರಾಗಿರ್ತೀರಿ, ಹೌದಾ ಅಲ್ವಾ? ಅಷ್ಟೇ, ಅಹಂಕಾರವನ್ನು ಹ್ಯಾಂಡಲ್ ಮಾಡೋದೆಲ್ಲ ಬೇಡ. ನಿಮಗೆ ಯಾವುದು ಮಹತ್ವದ ಕೆಲಸನೋ ಅದನ್ನು ಮಾಡಬೇಕು. ನಾವು ಸ್ವಲ್ಪ ಪ್ರೀತಿಯಿಂದ ಇದ್ದಾಗ ಆಗ ನಾವು ಮಾಡೋದೆಲ್ಲ ಮಹತ್ವದ್ದೇ ಆಗಿರುತ್ತೆ. ಕೆಲಸ ಸಣ್ಣದಾಗಿರಲಿ ದೊಡ್ಡದಾಗಿರಲಿ, ಸಣ್ಣದು ದೊಡ್ಡದು ಅನ್ನೋದೇ ಇಲ್ಲ, ನಮ್ಮ ಸಾಮರ್ಥ್ಯಕ್ಕನುಸಾರವಾಗಿ ಮಾಡಬೇಕು ಅಲ್ವಾ? ಅದರಲ್ಲಿ ಸಣ್ಣದು ದೊಡ್ಡದು ಏನಿದೆ? ಸಣ್ಣದೂ ಇಲ್ಲ, ದೊಡ್ಡದೂ ಇಲ್ಲ. ಪ್ರತಿಯೊಬ್ಬರೂ ಅವರ ಸಾಮರ್ಥ್ಯಕ್ಕನುಸಾರವಾಗಿ ಪೂರ್ತಿಯಾಗಿ ಮಾಡಬೇಕು. ಆ ಕೆಲಸ ನಮಗೆ ಮಹತ್ವದ್ದಾಗಿದ್ದರೆ ಈ ನಾನು ಅನ್ನೋದು ಕಡಿಮೆಯಾಗಿಬಿಡುತ್ತೆ. ನಮ್ಮ ಮೇಲೆ 10 ಜನ ನಡ್ಕೊಂಡು ಹೋದರೂ ಸರಿ, ನಾವು ನಮ್ಮ ಕೆಲಸ ಹಾಳಾಗಬಾರ್ದು ಅಂತ ಹಾಗೇ ಇರ್ತೀವಿ. ಹಾಗೇ ಇರ್ತೀವ ಇಲ್ವಾ? ಈಗ ಒಂದು ಯುದ್ಧ ಆಯಿತು ಅಂತಿಟ್ಕೊಳ್ಳಿ. ಯಾರನ್ನು ನೋಡಿದರೂ ಢುಮ್ ಢುಮ್ ಅಂತ ಶೂಟ್ ಮಾಡ್ತಿದ್ದಾರೆ. ನೀವಿಲ್ಲಿ ಸತ್ತವರ ಹಾಗೆ ಬಿದ್ದುಬಿಟ್ರಿ, ಶವದ ಹಾಗೆ ಮಲ್ಕೊಂಡ್ರಿ. ಅವರು ನಿಮ್ಮ ಮೇಲೆ ನಡೆದರೂ ನೀವು ಕುಸುಕ್ಕನ್ನಲ್ಲ, ಯಾಕೆಂದರೆ ಕುಸುಕ್ಕಂದರೆ ಶೂಟ್ ಮಾಡ್ತಾರೆ, ಹೌದು ತಾನೇ? ಯಾಕೆ? ಆಗ ಜೀವದಿಂದಿರೋದು ಬಹಳ ಮುಖ್ಯ, ಬಹಳ ಮಹತ್ವದ್ದು. ಅವರು ನಿಮ್ಮ ಮುಖದ ಮೇಲೆ ಕಾಲಿಟ್ಟರು ಹಾಗೇ ಇರ್ತೀರಿ. ಅಷ್ಟೇ, ನಮ್ಮ ಕೆಲಸ ನಮಗೆ ಮುಖ್ಯವಾಗಿದ್ದರೆ ತಲೆ ಮೇಲೆ ಕಾಲಿಟ್ಟರು ಹೀಗಿರ್ತೀವಿ. ನನ್ನ ತಲೆ ಮೇಲೆ ಕಾಲಿಡಲ್ಲ ಅಂತ ಅಂದ್ಕೊಂಡಿದ್ದೀರಾ? ಎಲ್ಲ ಕಡೆಯೂ ಇಡ್ತಾರೆ. ಮಾಡೋ ಕೆಲಸ ಮುಖ್ಯವಾಗಿರೋದ್ರಿಂದ ಎಲ್ಲಾದರೂ ಇಟ್ಕೊಳ್ಳಿ. ನಮಗೆ ನಾವು ಮಾಡೋ ಕೆಲಸ ಮಹತ್ವದ್ದಾಗಿರೋದ್ರಿಂದ ಅದನ್ನೆಲ್ಲ ಗಮನಿಸದೆ ಕೆಲಸದಲ್ಲೇ ಇರ್ತೀವಿ. ಈಶಾ ಯೋಗ ಅಂದರೆ ಎಲ್ಲ ಸುಲಭವಾಗಿ ಆಗುತ್ತೆ ಅಂದ್ಕೊಂಡ್ರ? ಇಲ್ಲ, ತಲೆ ಮೇಲೆ ಕಾಲಿಡ್ತಾರೆ, ಮುಖದ ಮೇಲೆ ಕಾಲಿಡ್ತಾರೆ, ಏನೇನೋ ಅಸಹ್ಯ ಮಾಡ್ತಾರೆ. ಆದರೆ ಕೆಲಸ ಮಹತ್ವದ್ದಾಗಿರೋದ್ರಿಂದ ನಾವು ತಿರುಗಿ ನೋಡಲ್ಲ, ಅದರಲ್ಲೇ ಇರ್ತೀವಿ.